Welcome to Deepak's Kitchen. Click on the red subscribe button and don't forget to click on the bell icon for regular updates. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವತ್ತಿನ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲರನ್ನ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕದ, ಅದುವೇ ನಮ್ಮ ಮಂಡ್ಯದ ಒನ್ ಆಫ್ ದ ಮೋಸ್ಟ್ ಫೇಮಸ್, ಮತ್ತೆ ನಮ್ಮ ಕರ್ನಾಟಕದಲ್ಲ ಒನ್ ಆಫ್ ದ ಐಕಾನಿಕ್ ಡಿಶ್ ಅಂತಾನೆ ಕರಿಬಹುದು, ಅದು ಮದ್ದೂರ್ ವಡೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಮದ್ದೂರ್ ವಡೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿ, ನಿಮ್ಗೆ ಎಲ್ಲ ರೀತಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಇನ್ನು ಯಾವುದೇ ತಡ ಮಾಡಿದಿರಾ, ನಡೀರಿ ನೋಡೋಣ. ಈಗ ಕರ್ನಾಟಕದ ಫೇಮಸ್ ಆದ ಮದ್ದೂರ್ ವಡೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಈ ಕಪ್ಪಲ್ಲಿ ನನ್ನ ಎಲ್ಲ ಪ್ರಮಾಣಗಳು ತೊಗೊಳ್ತಾ ಇದ್ದೀನಿ. ಈ ಈರುಳ್ಳಿ ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಈರುಳ್ಳಿನ ಈ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಇದರಲ್ಲಿ ಬೇಕಾದಷ್ಟು ಹಸಿಮೆಣಸಿನಕಾಯಿ, ಮತ್ತು ಹಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ರುಚಿಗೋಸ್ಕರ, ಮತ್ತು ಇದು ಒಂದು ಇಂಪಾರ್ಟೆಂಟ್ ಇದು, ಇದು ಬಿಳಿ ಎಳ್ಳು, ಸ್ವಲ್ಪ ಡ್ರೈ ರೋಸ್ಟ್ ಮಾಡಿರ್ತಕ್ಕಂಥ ಬಿಳಿ ಎಳ್ಳು. ಮತ್ತೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದರಲ್ಲಿ 1-2 ಸ್ಪೂನ್ ತುಪ್ಪ. ನೋಡಿ, ಈಗ ಇದರಲ್ಲಿ 1/4 ಸೌಟಷ್ಟು ಕಾದಿರ್ತಕ್ಕಂಥ ಎಣ್ಣೆನ ಹಾಕ್ತಾ ಇದ್ದೀನಿ. ಮತ್ತೀಗ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹುಷಾರಾಗಿರಿ, ಎಣ್ಣೆ ಕಾದಿರುತ್ತಲ್ಲ, ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಂತ ಹೇಳಿದ್ರೇ ಇದರಲ್ಲಿ ನೀರು ಬಿಡೋಕ್ಕೆ ಶುರು ಆಗುತ್ತೆ, ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ, ಈರುಳ್ಳಿ ಇರತಕ್ಕಂಥ ನೀರು ಇದರಲ್ಲಿ ಚೆನ್ನಾಗಿ ಬಿಡೋಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದರಲ್ಲಿ ಈ ಸಣ್ಣ ಕಪ್ಪಲ್ಲಿ 1/4 ಗೋಡಂಬಿ ಮತ್ತು ಕಡಲೆ ಬೀಜನ ಸ್ವಲ್ಪ ತರ್ತರಿಯಾಗಿ ಕುಟ್ಟಿದ್ದೀನಿ, ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ಅದೇ ಕಪ್ಪಿನ ಅಳತೆ ಪ್ರಮಾಣದಲ್ಲಿ 1 ಕಪ್ನಷ್ಟು ರವೆ ಹಾಕ್ತಾ ಇದ್ದೀನಿ. ಇದು ಮೀಡಿಯಂ ರವೆ, ಅಥವಾ ಮನೇಲಿ ಮಾಮೂಲಿ ಏನು ಮಾಡ್ತೀರಾ ಉಪ್ಪಿಟ್ಟು ರವೆ, ಅದೇ ರವೆನ 1 ಕಪ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ 1 ಕಪ್ನಷ್ಟು ಮೈದಾ, ಮತ್ತು ಇದೇ ಕಪ್ಪಲ್ಲಿ 1/2 ಕಪ್ನಷ್ಟು ಅಕ್ಕಿ ಹಿಟ್ಟು. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಇದರಲ್ಲಿ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸೊ ಅದಕ್ಕೆ ನಾನು ಇವಾಗ ಒಂದು ದೊಡ್ಡ ಪ್ಲೇಟಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಈಗ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇನ್ನು ಯಾವುದೇ ಥರ ನೀರು ಹಾಕಿಲ್ಲ ಇದಕ್ಕೆ ನೋಡಿ. ಈಗ ಈ ಈರುಳ್ಳಿಯಲ್ಲಿ ಇರ್ತಕ್ಕಂಥ ನೀರಂಶನೇ ಸ್ವಲ್ಪ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಶಾರ್ಟ್ ಕ್ರಸ್ಟ್ ಮೆಥಡಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ, ಈ ಪುಡಿ ಇರುತ್ತಲ್ಲ, ಈಗ ಜೋರಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಉಂಡೆ ಕಟ್ತಾ ಇದೆ, ಕಾಣಿಸ್ತಾ? ಈ ರೀತಿ ಉಂಡೆ ಕಟ್ತಾ ಇದೆ ಇವಾಗ. ಸೊ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಇದರಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಳ್ಳಿ, ಎಲ್ಲದಕ್ಕೂ ಅಟ್ ಎ ಟೈಮ್ ನೀರು ಹಾಕಿ ಕಲಿಸ್ಕೋಬೇಡಿ. ನೋಡಿ, ನಾನು ಇದರಲ್ಲಿ 1/2 ಭಾಗದಷ್ಟು ಮಾತ್ರ, ಅಂದರೆ 1 ಇಷ್ಟಕ್ಕೆ ಮಾತ್ರ ಸ್ವಲ್ಪ ನೀರು, ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಚೆನ್ನಾಗಿ ಸಾಟಿ ಕೊಡ್ತೇನೆ, ಇಷ್ಟು ಮಾತ್ರ. ಇದು ಗಟ್ಟಿನೇ ಇರಬೇಕು, ತುಂಬ ನೀರು ಅಥವಾ ಪುಡಿ ಪುಡಿ ಆಗಿರಬಾರ್ದು. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಆಯಿತು ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ಡ್ರೈ ಐಟಮ್ ಇರೋ, ಈ ಡ್ರೈ ಪುಡಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕು ಆ ಒಂದು ಇದರಲ್ಲಿ ಒಂದು ಇದನ್ನು ತೊಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಈಗ ಈ ಥರ ಒಂದು ರೌಂಡಲ್ಸ್ನ ಮಾಡಿಟ್ಟಿದ್ದೀನಿ, ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕಾಗತ್ತೆ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೈಯಲ್ಲಿ ಹಿಂಗೆ ಅಂದ್ಕೊಳ್ತೀನಿ. ಸೊ ಕೈಯಲ್ಲೇ ಹೀಗೆ ತಟ್ತಾ ಹೋಗ್ತೀನಿ, ಜಾಸ್ತಿ ತೆಳ್ಳಗೂ ಇರಬಾರ್ದು. ನೋಡಿ, 1 ರೆಡಿ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ದಪ್ಪಕ್ಕೂ ಇರಬಾರ್ದು.
ನೋಡಿ ಇನ್ನೊಂದು ರೆಡಿ. ನಿಮಗೆ ಬೇಕಾದರೆ ಪ್ರೆಸ್ಸಲ್ಲೂ ಕೂಡ ನೀವು ಮಾಡ್ಕೋಬೋದು, ಬಟ್ ನನಗೆ ಅಥೆಂಟಿಕ್ ಕೈಯಲ್ಲಿ ಮಾಡೋದೇ ನನಗೆ ಇಷ್ಟ ಆಗುತ್ತೆ. ಸೊ ಹಾಗೆ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಪ್ರೆಸ್ ಮಾಡಿರ್ತಕ್ಕಂಥ ಈ ವಡೆಗಳನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಒಂದೊಂದಾಗಿ ಇದನ್ನು ಮೆಲ್ಲಿಗೆ ಬೀಳೋಣ. ಈಗ ಈ ವಡೆ ಏನಿದೆ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈ ವಡೆ ಸ್ವಲ್ಪ ದಪ್ಪ ಇರೋದ್ರಿಂದ ನೀವೇನು ಮಾಡಬೇಕು, ಆಲ್ವೇಸ್ ಇದನ್ನು ಈ ಫ್ರೈ ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರಿಬೇಕಾಗತ್ತೆ. ಯಾಕಂದರೆ ಇನ್ಸೈಡ್ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ ಈಗ ಈ ವಡೆ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಕ್ಕೆ ಶುರುವಾಗಿದೆ. ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು. ಮೀಡಿಯಮ್ ಫ್ಲೇಮಲ್ಲೇ ಅರೌಂಡ್ ಒಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ನೋಡಿ ಈಗ ಈ ಮದ್ದೂರು ವಡೆ ಕಲರ್ ಬರೋದಕ್ಕೆ ಶುರುವಾಗಿದೆ. ಎಕ್ಸಾಕ್ಟ್ ಯಾವ ಕಲರ್ ಬೇಕು ಅಂದ್ಬಿಟ್ಟು, ಸೊ ಈ ಥರ ಒಂದು ಬಣ್ಣ, ಈ ಥರ ಒಂದು ಕಲರ್ ಬಂದಾಗ ಇದನ್ನು ಶೋಧಿಸ್ಕೊಂಡು ಹೊರಗೆ ತೆಗೆದ್ಬಿಡೋಣ. ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ತೆಗೆದ್ಬಿಡೋಣ. ನೋಡಿ ಈಗ ಗರಿಗರಿಯಾದ ಮದ್ದೂರು ವಡೆ ತಿನ್ನೋದಕ್ಕೆ ರೆಡಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮದ್ದೂರು ವಡೆ ಮಾಡೋದು ಎಷ್ಟು ಈಸಿ ಅಂದ್ಬಿಟ್ಟು, ಇದು ನಾನು ಮದ್ದೂರಿನ ಮದ್ದೂರು ಟಿಫ್ನಿಸ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದ್ರ ಥರನೇ ಬೇಸಿಕ್ ಮತ್ತು ಸ್ಪೆಷಲ್ ಮದ್ದೂರು ವಡೆ ಅಂತ ಏನು ಹೇಳ್ತಾರೆ ಆ ಒಂದು ಇದರಲ್ಲಿ ಹೇಳಿದಿರಿ. ಆ ಹೇಳಿರ್ತಕ್ಕಂಥ ಪ್ರಮಾಣ ಕರೆಕ್ಟಾಗಿರಲಿ, ಅದು ನೋಡ್ಕೊಂಡು ಮಾಡಿದ್ರೆ ಈ ಮದ್ದೂರು ವಡೆ ಮಾಡೋದು ಅಷ್ಟು ಸುಲಭ ಮತ್ತು ಅಷ್ಟೇ ಟೇಸ್ಟಿ ಕೂಡ. ನಂಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ನಮ್ಮ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಾನು ಹೀಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಇನ್ನೊಂದು ಹೊಸ ವೈವಿಧ್ಯಮ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ.